ಇವತ್ತು ನಿನ್ನೆ ಕಳೆದ ಒಂದು ವಾರದಿಂದ ಪರಿಸ್ಥಿತಿ ಏನಾಗ್ತಾ ಇದೆ ಏನೇನು ಮೇಲ್ಗಳು ಬರ್ತಾ ಇದೆ ಏನೇನು ವಾಟ್ಸಪ್ ಬರ್ತಾ ಇದೆ ನಿನ್ನೆ ನಾನು ಸಲೀಂ ಮತ್ತು ಎಲ್ಲ ಸ್ನೇಹಿತಗಳೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಿದ್ದೋ ನಜೀರ್ ನಾವೆಲ್ಲ ಕೂತ್ಕೊಂಡು ದರ್ಶನ ಸ್ನೇಹಿತಗಳೆಲ್ಲ ಮಾತಾಡ್ತಿದ್ದವು ಒಂದು ವಾಟ್ಸಪ್ ಅಂತೂ ನಮಗೆ ಕಾಂಗ್ರೆಸ್ ಆಫೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಮೇಲೆ ಒಬ್ಬ ಅಂಬಾಸಿಡರ್ ಒಂದು ಪಕ್ಕದ ಸೌದಿ ಸೌ ಸಲೀಂ ಸೌದಿ ಅರೇಬಿಯಾ ಅಂಬಾಸಿಡರು ಏನು ಹೇಳ್ತಾರೆ ನಮ್ಮ ದೇಶದಲ್ಲಿ ಎರಡು ಕೋಟಿ ಜನಸಂಖ್ಯೆ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮದೇ ಆದಂಥ ಒಂದು ಪದ್ಧತಿಲಿ ಗೌರವದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನನ್ನ ಸೋದರಿಯರು ಮತ್ತೊಂದರಿಗೆಲ್ಲ ಇವತ್ತು ದೊಡ್ಡ ಕಳಂಕ ಉಂಟಾಗ್ತಾ ಇದೆ ನಾವು ಕೂಡ ಒಂದು ದೊಡ್ಡ ಕಾನೂನನ್ನು ತರಲಿಕ್ಕೆ ನಮಗೂ ಕೂಡ ಅವಕಾಶ ಇದೆ ಇದು ಗಮ್ಧರ್ ಇರಲಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇದು ಎಚ್ಚರಿಕೆಯ ಮಾತು ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ವಿಶ್ವದಲ್ಲಿ ಇವತ್ತು ನಮ್ಮ ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಕರ್ನಾಟಕದ ಬಗ್ಗೆ ಬೆಂಗಳೂರು ಬಗ್ಗೆ ದೊಡ್ಡ ಒಂದು ಬಾಂಧವ್ಯ ಇದೆ ಯಾರು ಕೂಡ ಇನ್ವೆಸ್ಟರ್ಸ್ ಬರುವುದಿಲ್ಲ ಈ ರೀತಿ ಆಯ್ತು ಅಂದರೆ ಬಿಕಾಸ್ ದಿಸ್ ಈಸ್ ದ ಬಿಗ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆದಿದ್ದು ಫಸ್ಟು ಕರ್ನಾಟಕದಲ್ಲಿ ಹೊರ್ತು ಗುಜರಾತ್ನಲ್ಲಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಐ ಟಿ ಕ್ಯಾಪಿಟಲ್ ಅಂದರೆ ನಾವು ಮಾತಾಡ್ತೀವಿ ಬಿ ಟಿ ಕ್ಯಾಪಿಟಲ್ ಅಂದರೆ ನಮ್ದು ಮಾತಾಡ್ತೀವಿ ಬೆಸ್ಟ್ ಸೋಲಾರ್ ಪಾರ್ಕ್ ಅಂದರೆ ಕರ್ನಾಟಕ ಮಾತಾಡ್ತೀವಿ ಬೆಸ್ಟ್ ಮೆಡಿಕಲ್ ಟೂರಿಸಮ್ ಅಂದರೆ ಕರ್ನಾಟಕ ಅಂತ ಮಾತಾಡ್ತೀವಿ ಅಗ್ರಿಕಲ್ಚರಲ್ಲಿ ನಾವು ಅಂತ ನಾವು ಮಾತಾಡ್ತೇವೆ ಹಂಗೆ ಕರ್ನಾಟಕದ ಎಲ್ಲ ಥರದಲ್ಲೂ ಕೂಡ ನಾನು ಒಂದು ದೊಡ್ಡ ಪಟ್ಟಿನೇ ಇದೆ ಯಾವುದಾದಂಥ ಪಾಲಿಸಿಗಳನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಇದೆ ಎಲ್ಲವರೆಗೂ ಕೂಡ ಶೋಷಿತ ವರ್ಗವರಿಗೆ ನ್ಯಾಯವನ್ನು ಕೊಟ್ಟಂಥದ್ದು ಯಾವುದಾದ್ರೂ ರಾಜ್ಯ ಆಯಿತು ಅಂದರೆ ಕರ್ನಾಟಕ ಅಂತ ಹೇಳ್ತಾ ಇದ್ದೇವೆ ಹಸುಮುಕ್ತ ರಾಜ್ಯವನ್ನು ಮಾಡಿ ಪ್ರತಿಯೊಬ್ಬನು ಕೂಡ ಆಹಾರಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಪ್ರತಿಯೊಬ್ಬನಿಗೂ ಕೂಡ ಏಳು ಕೆ ಜಿ ಹಕ್ಕಿ ಯಾವ್ದಾದ್ರು ಈ ದೇಶದಲ್ಲಿ ಕೊಟ್ಟಿದೆ ಅಂದರೆ ಕರ್ನಾಟಕ ರಾಜ್ಯ ಅನ್ನೋದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯವನ್ನು ಕೊಡಬೇಕು ಅವರ ಜನಸ ಜನ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣವನ್ನು ಇಡಬೇಕು ಅಂತೇಳಿ ಯಾವುದಾದ್ರು ಈ ರಾಜ್ಯ ತೀರ್ಮಾನ ಮಾಡಿದೆ ಅಂದರೆ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಅನ್ನೋದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತೇಳಿ ಇದು ಒಂದು ಒಂದು ಜಾತಿ ಒಂದು ವರ್ಗ ಅಲ್ಲ ಅಂಥೇಳಿ ಇವತ್ತು ಧರ್ಮದ ಬಗ್ಗೆ ಜಾತಿ ಆಧಾರದ ಬಗ್ಗೆ ಇವತ್ತು ರಾಜಕಾರಣವನ್ನು ಇವತ್ತು ಮಾಡಿಕೊಂಡು ಜನರ ಮನಸ್ಸನ್ನು ಜನರ ಭಾವನೆಯನ್ನು ಇವತ್ತು ನಾವು ಕೇಳಿಸ್ತಾ ಇದ್ದೇವೆ